ಅರಕಲಗೂಡು ತಾಲೂಕಿನ ರಾಮನಾಥಪುರ ಗ್ರಾಮದ ವಾಸಿ ಜಾನಿ ಬಿನ್ ಮಣಿಯವರಿಗೆ ಅಂಗವಿಕಲ ವೇತನವನ್ನ ಸ್ಥಳದಲ್ಲೇ ಮಂಜೂರು ಮಾಡಿಕೊಟ್ಟು ಮಾನವೀಯತೆಯನ್ನ ತೋರಿದ್ದಾರೆ ತಹಶೀಲ್ದಾರ್ ವೈಎಂ ರೇಣುಕುಮಾರ್. ರಾಮನಾಥಪುರದ ಶ್ರೀ ರಾಮೇಶ್ವರ ದೇವಸ್ಥಾನದ ಬಳಿಯಲ್ಲಿ ಪ್ರತಿನಿತ್ಯ ಭಿಕ್ಷೆ ಬಿಡುತ್ತಿದ್ದ ಮಣಿಯವರು ಈ ದಿನ ಕೊಳನೂರು ಹೋಬಳಿಯ ಅರಸಿಕಟ್ಟೆ ಬಳಿ ಭಿಕ್ಷೆ ಬಿಡುತ್ತಿದ್ದಾಗ ಸ್ಥಳಕ್ಕೆ ತಹಶೀಲ್ದಾರ್ ವೈಎಂ ರೇಣುಕುಮಾರ್ ಭೇಟಿ ನೀಡಿ ಸದರಿ ವ್ಯಕ್ತಿಯನ್ನ ವಿಚಾರ ಮಾಡಲಾಗಿ ಯಾವುದೇ ವೇತನ ಬರುತ್ತಿಲ್ಲ ಎಂಬುದಾಗಿ ತಿಳಿಸಿದಾಗ ಖುದ್ದು ಅಲ್ಲಿಂದ ಆಟೋ ಮುಖಾಂತರ ರಾಮನಾಥಪುರ ನಾಡ ಕಚೇರಿಗೆ ಕರೆತಂದು ರಾಜಸ್ವ ನಿರೀಕ್ಷಕರಾದ ಸಿ ಸ್ವಾಮಿರವರಿಗೆ ಈ ತಕ್ಷಣ ಅಂಗವಿಕಲ ವೇತನ ಮಂಜೂರು ಮಾಡಲು ಕಡತ ತಯಾರಿಸಬೇಕೆಂದು ತಿಳಿಸಿದರು. ಚಿಕ್ಕದೆ ನಮ್ಮ ದೇವಸ್ಥಾನದ ಒಂದು ಭೇಟಿಯ ಸಂದರ್ಭದಲ್ಲಿ ಜಾನಿ ಅವರು ಅಲ್ಲಿ ನಮ್ಮ ತಂದೆಗೆ ಕಾಣಿಸ್ಕೊಂಡು ರಾಮೇಶ್ವರ ದೇವಸ್ಥಾನದಲ್ಲಿ ಇವರು ದೀಕ್ಷಿತರು ಅಂತ ಹೇಳಿ ಅವರ ಹೇಳಿಕೆ ತಂದಿತ್ತು. ನಾನು ಅವ್ರನ್ನ ಪರಿಶೀಲನೆ ಮಾಡಿದಾಗ ಅವ್ರ ವಿಚಾರಣೆ ಮಾಡಿದಾಗ ಪೆನ್ಷನ್ ಬರ್ತಾಯಿಲ್ಲ ಅಂತಂದರು. ನನಗೆ ಆಶ್ಚರ್ಯ ಆಯಿತು. ಆ ಕಾರಣಕ್ಕಾಗಿ ನಾನೇ ಸ್ವತಃ ನಿನ್ನ ಪರಿಶೀಲನೆ ಮಾಡಿ ನೀನು ವಾಸ ಆಗಿದ್ದಾನೆ ಇನ್ನು ಪರಿಶೀಲನೆ ಮಾಡಿ ಬ್ಯಾಂಕ್ಗೆ ಹೋಗಿ ಇವರ ಅಕೌಂಟ್ ಓಪನ್ ಮಾಡಿಸಿ ಆಧಾರ್ ನಂಬರ್ ಬ್ಯಾಂಕಿಗೆ ಲಿಂಕ್ ಮಾಡಿ ಇದನ್ನು ನಮ್ಮ ಕಂದಾಯ ಇಲಾಖೆ ಉಪತಾಕ್ಷರು ರಾಜಸ್ವ ನಿರೀಕ್ಷಕರು ಗ್ರಾಮಲಿಸಿದವರು ಅವರ ವಿಚಾರಣೆ ನಡೆಸಿ ಕಡತ ತಯಾರಿಸಿ ಈ ದಿನೇ ಪೆನ್ಷನ್ ಸ್ಯಾಂಕ್ಷನ್ ಮಾಡಿ ಅವನಿಗೆ ಆದರ್ಶ ಕಾಪಿಯನ್ನು ನಾನು ಮುಖಾಂತರ ಕೊಟ್ಟಿದ್ದೀನಿ. ಅವನ ಜೀವನ ಕುಟುಂಬ ಆಗಲಿ ಈ ಥರ ಯಾರು ಅಂಗವಿಕಲರನ್ನ ಪರಿಗಣಿಸ್ಬಾರ್ದು, ಎಲ್ಲರೂ ಅಂಗವಿಕಲರನ್ನ ಪ್ರೀತಿಸ್ಬೇಕು. ಇದಕ್ಕೆ ಉದಾಹರಣೆಯೇ ಈ ಜಾನಿ ಅವರು. ಎಲ್ಲರಿಗೂ ಆತ್ಮಸ್ಥೈರ್ಯ ತುಂಬಲಿ ಅಂತೇಳಿ ಎಲ್ಲ ಅಂಗವಿಕಲರ ಒಂದು ಮನವಿಯನ್ನು ಮಾಡಿ ಅವರಿಗೆ ಧೈರ್ಯವನ್ನು ತುಂಬಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಈ ವೇಳೆ ರಾಜಸ್ವ ನಿರೀಕ್ಷಕ ಸಿ ಸ್ವಾಮಿ ಮಾತನಾಡಿ, ಇವರಿಗೆ ಅಂಗವಿಕಲ ವೇತನ ಮಂಜೂರು ಮಾಡಲು ನಾನು ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳಾದ ಧರ್ಮೇಶ್ ಅವರು ಸೇರಿ ರಾಮೇಶ್ವರ ದೇವಸ್ಥಾನದಿಂದ ಕರೆತಂದು ವಾಸಸ್ಥಳ ಹಾಗೂ ಆಧಾರ್ ಕಾರ್ಡ್ ಮಾಡಿಸಿರುತ್ತೇವೆ ಹಾಗೂ ಸುಮಾರು 4 ವರ್ಷಗಳಿಂದ ಇವರಿಗೆ ಹಣ ಸಹಾಯ ಹಾಗೂ ಆಹಾರ ಪದಾರ್ಥಗಳನ್ನು ಕೊಡಿಸುತ್ತಿರುವುದಾಗಿ ತಿಳಿಸಿದರು. ನಂತರ ತಹಶೀಲ್ದಾರ್, ರಾಜಸ್ವ ನಿರೀಕ್ಷಕರು ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಸದರಿ ವ್ಯಕ್ತಿಗೆ ಅಂಗವಿಕಲ ವೇತನದ ಆದೇಶ ಕಾಪಿಯನ್ನು ನೀಡಲಾಯಿತು. ಈ ರಾಮನಾಥಪುರ ಬಂದ ಮೇಲೆ ಡಿ ಸಿ ಅವರು ಅರಸಿಕಟ್ಟೆ ದೇವಸ್ಥಾನಕ್ಕೆ ಉಟ್ಕಾಂತಕ್ಕೆ ಬಂದಿದ್ದರು. ಆವಾಗ ನಾನು ಕೇಳಿದೆ ಸರ್, ನನಗೆ ಇಲ್ಲಿ ದೇವಸ್ಥಾನ ಬಾಗಲಾಗಿತ್ತಲ್ಲ, ನನಗೆ ಸಹಾಯ ಏನಿಲ್ಲ, ಒಂದು ಸೂರು ಕೆಲ್ ಮಾಡಿ ಸರ್ ಅಂತ ಸರ್ ನನ್ನ ಕರ್ಕೊಬಂದು ನನಗೆ ಪೆನ್ಷನ್ ದುಡ್ಡು ಮಾಡಿಕೊಟ್ಟೆ. ಸಿದ್ದೆ ಅವರು ನನಗೆ ಗುಂಡು ಕೊಟ್ಟರು. ಇಲ್ಲಿ ಎಲ್ಲರಿಗೂ ಒಳ್ಳೆಯದ. ಈ ಸಂದರ್ಭದಲ್ಲಿ ಉಪತಹಶೀಲ್ದಾರರಾದ ರವಿ, ಗ್ರಾಮ ಪಂಚಾಯತಿ ಸದಸ್ಯರಾದ ಸಿದ್ದಯ್ಯ, ಎಲ್ಲಾ ಗ್ರಾಮ ಲೆಕ್ಕಾಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು.